ಸಾಧಾರಣ ಕಾಲದ ಇಪ್ಪತ್ತೆಂಟನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು ಯಾವನು ಜನರ ಮುಂದೆ ಬಹಿರಂಗವಾಗಿ ತಾನು ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನರಪುತ್ರನು ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು ಆದರೆ ಯಾವನು ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸುತ್ತಾನೋ ಅವನನ್ನು ದೇವದೂತರ ಮುಂದೆ ನಿರಾಕರಿಸಲಾಗುವುದೆಂಬುದು ನಿಶ್ಚಯ ಯಾವನಾದರೂ ನರಪುತ್ರನ ವಿರುದ್ಧ ಮಾತನಾಡಿದರೆ ಅವನಿಗೆ ಕ್ಷಮೆ ದೊರಕಬಹುದು ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಕ್ಷಮೆಯೇ ದೊರಕದು ಪ್ರಾರ್ಥನಾ ಮಂದಿರಗಳಲ್ಲಿ ಮತ್ತು ನ್ಯಾಯಾಧಿಪತಿಗಳ ಹಾಗೂ ದೇಶಾಧಿಕಾರಿಗಳ ಮುಂದೆ ನಿಮ್ಮನ್ನು ಎಳೆದೊಯ್ಯುವಾಗ ಹೇಗೆ ವಾದಿಸುವುದು ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ ಏಕೆಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮ ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ದೇವರ ಮತ್ತು ನಮ್ಮ ನಡುವಿನ ಸಂಬಂಧ ವಿಶೇಷವಾದುದು ಅದನ್ನು ಬೆಳೆಸುವುದು ಅದರಲ್ಲಿ ಬೆಳೆಯುವುದು ನಮ್ಮ ಆದ್ಯ ಕರ್ತವ್ಯ ದೇವರು ನಮ್ಮನ್ನು ಒಪ್ಪಿಕೊಳ್ಳುತ್ತಾರೆ ನಮ್ಮನ್ನು ಸ್ವೀಕರಿಸುತ್ತಾರೆ ನಮ್ಮನ್ನು ಪ್ರೀತಿಸುತ್ತಾರೆ ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿಸುತ್ತಾರೋ ಅದೇ ನಿಟ್ಟಿನಲ್ಲಿ ನಮ್ಮ ಪ್ರೀತಿಯನ್ನು ನಮ್ಮ ವಿಶ್ವಾಸವನ್ನು ತೋರ್ಪಡಿಸುವುದು ಅದರಲ್ಲಿ ಬೆಳೆಯುವುದು ಬಹಳ ಪ್ರಮುಖವಾದ ಒಂದು ಅಂಶ ಎಷ್ಟು ಎಷ್ಟರ ಮಟ್ಟಿಗೆ ನಾವು ದೇವರನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸುತ್ತೇವೆ ಅಷ್ಟರ ಮಟ್ಟಿಗೆ ನಾವು ದೇವರಿಗೆ ಹತ್ತಿರದವರಾಗುತ್ತೇವೆ ಹೆಚ್ಚು ಹೆಚ್ಚು ದೇವರ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಪ್ರೀತಿಯ ಶ್ರೋತೃಗಳೇ ವಿಶ್ವಾಸ ಒಂದು ಪಯಣ ಏರುಪೇರು ಸಹಜ ಏಳುವುದು ಬೀಳುವುದು ಸಹಜ ಆದರೆ ಗುರಿಯನ್ನು ನೋಡುತ್ತಾ ಪ್ರಭು ಯೇಸುವಿನ ಆ ಗುರುವಿನ ಮಾರ್ಗದರ್ಶನದಡಿಯಲ್ಲಿ ನಾವು ಸಾಗುವುದೇ ಆದರೆ ಖಂಡಿತವಾಗಿ ಆ ಗುರಿಯನ್ನು ನಾವು ತಲುಪುತ್ತೇವೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ವಿಶ್ವಾಸವನ್ನು ಬಿಟ್ಟುಕೊಡದೆ ಧೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ಮುಂದೆ ಹೋಗುವಂತಹ ಭಕ್ತ ಆ ಗುರಿಯನ್ನು ತಲುಪಿ ಕ್ರಿಸ್ತನ ಆ ಸರ್ವಶಕ್ತ ದೇವನ ಅನುಗ್ರಹಕ್ಕೆ ಬಾಧ್ಯಸ್ಥನಾಗುತ್ತಾನೆ ಇದಕ್ಕೆ ವಿರುದ್ಧವಾಗಿ ನಾವು ದೇವರನ್ನು ತ್ಯಜಿಸಿದ್ದೇ ಆದರೆ ದೇವರು ನಮ್ಮ ನಮ್ಮ ಜೀವನದಲ್ಲಿ ಏನು ಮಾಡಲು ಸಾಧ್ಯ ನಾವು ವರದಾನವನ್ನು ತ್ಯಜಿಸುವುದಾದರೆ ಯಾರು ಯಾರು ನಮ್ಮನ್ನು ರಕ್ಷಿಸಬಲ್ಲರು ನಮ್ಮ ರಕ್ಷಿಸುವ ದೇವನನ್ನೇ ನಾವು ತ್ಯಜಿಸಿದಾಗ ನಮ್ಮನ್ನು ಯಾರು ರಕ್ಷಿಸುವರು ನಮ್ಮನ್ನು ಕ್ಷಮಿಸುವ ದೇವರನ್ನೇ ನಾವು ಅವಿಶ್ವಾಸದಿಂದ ಕಾಣುವಾಗ ನಮ್ಮನ್ನು ಯಾರು ಕ್ಷಮಿಸಬಲ್ಲರು ಖಂಡಿತವಾಗೂ ಸಾಧ್ಯವಿಲ್ಲ ಆದ್ದರಿಂದ ಶುಭ ಸಂದೇಶ ಹೇಳುತ್ತದೆ ಪವಿತ್ರಾತ್ಮರ ವಿರುದ್ಧ ಮಾಡುವಂತಹ ಪಾಪವನ್ನು ಕ್ಷಮಿಸಲಾಗದು ಅಂದರೆ ನಾವು ದೇವರನ್ನೇ ತ್ಯಜಿಸುವುದಾದರೆ ದೇವರನ್ನೇ ಅಲ್ಲಗಳೆಯುವುದಾದರೆ ನಮ್ಮನ್ನು ಯಾರು ರಕ್ಷಿಸಲು ಸಾಧ್ಯ ಆದ್ದರಿಂದ ಆ ಪಾಪವನ್ನು ಕ್ಷಮಿಸಲು ಸಾಧ್ಯವಿಲ್ಲ ತಪ್ಪು ಮಾಡುತ್ತೇವೆ ಪಾಪ ಮಾಡುತ್ತೇವೆ ದೇವರಿಂದ ದೂರ ಆಗುತ್ತೇವೆ ಆದರೆ ದೇವರನ್ನೇ ಅಲ್ಲಗಳೆಯುವಂಥದ್ದು ದೇವರನ್ನೇ ತ್ಯಜಿಸುವಂಥದ್ದು ನಾವು ಮಾಡುವಂತಹ ಮಹಾಪಾಪ ಆ ಪಾಪದಿಂದ ನಮಗೆ ರಕ್ಷಣೆ ಇಲ್ಲ ದೇವರು ನಾವೆಂದೂ ನಾಶವಾಗುವುದನ್ನು ಬಯಸುವುದಿಲ್ಲ ನಮ್ಮನ್ನು ಪ್ರೀತಿಸುತ್ತಾರೆ ಮಾತ್ರವಲ್ಲ ಪ್ರತಿಯೊಂದು ಕ್ಷಣ ನಮ್ಮನ್ನು ಪೊರೆದು ಕಾಪಾಡುತ್ತಾರೆ ಆ ದೇವನ ಪ್ರೀತಿಯನ್ನ ಸವಿಯಲು ಆ ದೇವರ ಪ್ರೀತಿಯಲ್ಲಿ ಒಂದಾಗಲು ಪ್ರಯತ್ನ ಪಡೋಣ ಆದ್ದರಿಂದಲೇ ಶುಭ ಸಂದೇಶದ ಕೊನೆಯ ವಾಕ್ಯಗಳಲ್ಲಿ ನಾವು ಆಲಿಸುತ್ತೇವೆ ನಿಮ್ಮನ್ನ ಅಧಿಕಾರಿಗಳ ಮುಂದೆ ಎಳೆದೊಯ್ಯುವಾಗ ಹೇಗೆ ವಾದಿಸುವುದು ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ ಆ ಸಮಯದಲ್ಲಿ ಏನು ಹೇಳುವುದು ಯಾವ ರೀತಿಯಲ್ಲಿ ಮಾತನಾಡುವುದು ಎಂಬುದನ್ನು ಆ ದೇವರೇ ನಮಗೆ ಕಲಿಸಿಕೊಡುವರು ನಾವು ಮಾಡಬೇಕಾದ ಒಂದೇ ಒಂದು ಕೆಲಸ ಆ ಕ್ರಿಸ್ತನಲ್ಲಿ ಆ ದೇವನಲ್ಲಿ ನಮ್ಮ ವಿಶ್ವಾಸವನ್ನ ಬಲಗೊಳಿಸುವಂಥದ್ದು ಆ ವಿಶ್ವಾಸದಲ್ಲಿ ಪ್ರತಿದಿನ ಬೆಳೆಯುವಂಥದ್ದು ಆ ವಿಶ್ವಾಸ ಹೊಂದಿದ್ದರೆ ಸಾಕು ಎಂಥ ಸಂಕಷ್ಟ ಎದುರಾಗಲಿ ದೇವರ ನಮ್ಮನ್ನು ರಕ್ಷಿಸುತ್ತಾರೆ ಆ ಕ್ಷಣದಲ್ಲಿ ಬೇಕಾದ ಶಕ್ತಿಯನ್ನು ಅವರು ದಯಪಾಲಿಸುತ್ತಾರೆ ಕೊರೋನವನ್ನು ತೆಗೆದುಕೊಳ್ಳೋಣ ಒಂದು ರೀತಿಯಲ್ಲಿ ಇಡೀ ಮನುಕುಲವನ್ನು ಶೋಷಿಸುತ್ತಿರುವಂತಹ ಅತಿ ದೊಡ್ಡ ಪೀಡೆ ಆದರೆ ಈ ಪೀಡೆ ಸಮಯದಲ್ಲೂ ನಾವು ಯಾವ ರೀತಿಯಲ್ಲಿ ನಮ್ಮನ್ನೇ ಕಾರ್ಯರೂಪಗೊಳಿಸಬಹುದು ಯಾವ ರೀತಿಯಲ್ಲಿ ಸ್ಪಂದಿಸಬಹುದು ಎಂಬುದನ್ನು ಆ ಕ್ಷಣದಲ್ಲಿ ದೇವರು ನಮಗೆ ಕಲಿಸಿದ್ದಾರೆ ಬೇರೆ ಬೇರೆ ಜನರ ಮೂಲಕ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ದೇವರು ಈ ಸಂಕಷ್ಟದಲ್ಲಿ ನಾವು ಮುಂದುವರಿಯುವುದನ್ನು ಕಲಿಸಿಕೊಟ್ಟಿದ್ದಾರೆ ಸಂಕಷ್ಟವಿದೆ ಕೇಡಿದೆ ಪೀಡೆ ನಮ್ಮ ಎದುರಿಗಿದೆ ಆದರೂ ಆ ಪೀಡೆಯನ್ನು ಜಯಿಸುವಂತಹ ಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ನಮಗೆ ನೀಡಿದ್ದಾರೆ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದಿದ್ದರೂ ನಮ್ಮ ಕುಟುಂಬವನ್ನು ನಡೆಸಿಕೊಳ್ಳುವಂತಹ ನಡೆಸಿಕೊಂಡು ಹೋಗುವಂತಹ ಆ ಧೈರ್ಯವನ್ನು ಯುಕ್ತಿಯನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ ಆತನಲ್ಲಿ ವಿಶ್ವಾಸ ಕಳೆದುಕೊಳ್ಳದೆ ಧೈರ್ಯವಾಗಿ ಮುನ್ನುಗ್ಗೋಣ ಆತನನ್ನೇ ಹಿಂಬಾಲಿಸೋಣ ಆ ಗುರಿಯನ್ನು ನೋಡುತ್ತಾ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವನ್ನು ಕಳೆದುಕೊಳ್ಳದೆ ಮುನ್ನಡೆಯೋಣ ಖಂಡಿತವಾಗಿಯೂ ಆ ಕ್ರಿಸ್ತನಲ್ಲಿ ಒಂದಾಗುವಂತಹ ಸೌಭಾಗ್ಯ ನಮ್ಮೆಲ್ಲರದಾಗುತ್ತದೆ ಪ್ರತಿ ಕ್ಷಣ ಪ್ರತಿದಿನ ಆ ಕ್ರಿಸ್ತನನ್ನು ನಮ್ಮದಾಗಿಸಿಕೊಳ್ಳುವಂತಹ ನಮ್ಮವರನ್ನಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಕ್ರಿಸ್ತರು ನಮ್ಮೊಂದಿಗಿರುವಾಗ ಯಾವ ಕೇಡು ಯಾವ ಕೊರತೆಯೂ ನಮ್ಮಲ್ಲಿ ಇರಲು ಸಾಧ್ಯವಿಲ್ಲ ಕೀರ್ತನೆಗಾರನು ಹಾಡಿದಂತೆ ದೇವರು ನನ್ನ ಕುರಿಗಾಯಿ ಆತನು ನನ್ನ ಜೊತೆಗಿರಲು ನನಗೆ ಯಾವ ಕೊರತೆಯೂ ಇಲ್ಲ ಇದು ಪ್ರತಿಯೊಬ್ಬನ ಜೀವನದಲ್ಲಿ ಸತ್ಯವಾಗುತ್ತದೆ ಯಾವಾಗ ನಾವು ಆತನನ್ನು ಒಬ್ಬ ಕುರಿಗಾಯಿಯಾಗಿ ಸರ್ವಶಕ್ತನಾಗಿ ನಮ್ಮ ಭರವಸೆಯನ್ನಾಗಿ ಸ್ವೀಕರಿಸುತ್ತೇವೆಯೋ ಎಲ್ಲವನ್ನ ಆ ದೇವರು ನಮಗೆ ಕರುಣಿಸುತ್ತಾರೆ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೇನ್